ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಪರಸು ಕೊಲ್ಲೂರು ಮತ್ತು ಮಾಳು ನಿಪ್ಪನಾಳ್ ಅವರ ಹೋದ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಜಗಳ ಆಗಿದ್ದು ಕೂಡ ಗೊತ್ತಿದೆ. ಪರಸು ಅಣ್ಣ ಹಾಗೂ ಮಾಳು ಅಣ್ಣರ ನಡುವೆ ಸಾಕಷ್ಟು ರೀತಿಯ ಗೊಂದಲ ಉಂಟಾಗಿ ಮಾಳು ಅಣ್ಣರವರು ಪರಸು ಅಣ್ಣರು ಸ್ವಲ್ಪ ಏನೋ ಬಡಿಸಿದ್ರಂತ ಹಾವಳಿ ಇತ್ತು. ಹಾಗೆ ಅದರ ಸಂಬಂಧ ಮಾಳು ಅಣ್ಣವನು ಕೂಡ ಜೈಲ್ ಮೆಟ್ಟಿಲು ಕೂಡ ಏರಿ ಬಂದಿದ್ದರು. ಇದೀಗ ಸ್ನೇಹಿತರೆ, ಖುಷಿ ವಿಷಯ ಏನಪ್ಪ ಅಂದ್ರೆ ಮಾಳು ಅಣ್ಣ ಮತ್ತು ಪರಸು ಅಣ್ಣ ಮೊದಲಿನ ಥರ ಒಂದಾಗಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗ ಮಾಳು ಅಣ್ಣ ಮತ್ತು ಪರಸು ಅಣ್ಣ ಮೊದಲೇ ಯಾವ ರೀತಿ ಅಳಿಯ ಮಾವ ಆಗಿದ್ದರೋ ಅದೇ ರೀತಿ ಈಗೂ ಕೂಡ ಇನ್ನು ಮುಂದೆ ಮಾವ ಅಳಿಯ ಮೊದಲಿನ ಥರ ಒಂದಾಗಿ ಕೂಡ ಹಾಡನ್ನು ಹಾಡ್ತೀವಿ ಅಂತ ಎಲ್ಲರ ಜನಸಮೂಹದ ಮುಂದೆ ಒಪ್ಕೊಂಡಿದ್ದಾರೆ. ಮಾಳು ಅಣ್ಣ ಬಂದು ಪರಸು ಅಣ್ಣನ ಹತ್ತಿರ ಕ್ಷಮೆಯನ್ನು ಕೇಳಿದ್ದಾರೆ. ಪರಸು ಅಣ್ಣ ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಪರಸು ಅಣ್ಣನವರು ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಕೂಡ ಇಲ್ಲ, ಕ್ಷಮೆ ಕೇಳಿದವರನ್ನು ಕ್ಷಮಿಸುವುದು ದೊಡ್ಡ ವ್ಯಕ್ತಿ ಆಗುವುದು ಅಂಥೇಳಿ ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಕೈ ಕುಲುಕಿ ಇಬ್ಬರೂ ಕೂಡ ಪರಸ್ಪರ ಹಗ್ಗನ್ನು ಮಾಡಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಅವರು ಪರಸು ಅಣ್ಣ ಮತ್ತು ಮಾವ ಅಣ್ಣ ಕೂಡಿ ಉದಗಟ್ಟಿ ಜಾತ್ರೆಯಲ್ಲಿ ಕೂಡ ಒಂದು ಕಲಾ ಪ್ರದರ್ಶನ ಕೂಡ ನೀಡ್ತೀವಿ ಅಂತ ಹೇಳಿದ್ದಾರೆ. ಆ ವಿಡಿಯೋ ಕ್ಲಿಪ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಸುಕ್ಷೇತ್ರ ದುರ್ಗಟ್ಟಿ ಗ್ರಾಮದಲ್ಲಿ ಶ್ರೀ ಉತ್ತಮದೇವಿ ಜಾತ್ರಾ ಮಹೋತ್ಸವವಾಗಿ 11/4/2024 ಶ್ರೀ ದುರ್ಗಟ್ಟಿ ಗ್ರಾಮದಲ್ಲಿ ಉತ್ತಮದೇವಿ ಜಾತ್ರಾಮಿತವಾಗಿ ಅದ್ದೂರಿಯಾದ ಕಾರ್ಯಕ್ರಮ ಐತಿ. ಅಲ್ಲಿ ಹಂಗಾಯ್ತ ಅಂತ ನಾವು ಅಂದ್ರೆ ಹಂಗಲ್ಲ, ಕೇಳಿದ್ರಲ್ಲ ಸ್ನೇಹಿತರೆ, ತಪ್ಪದೆ 11/4/2024 ಮಾಳು ಅಣ್ಣ ಮತ್ತು ಪರಸು ಅಣ್ಣ ಪರಸ್ಪರ ಒಂದೇ ಸ್ಟೇಜ್ ಮೇಲೆ ಮತ್ತೆ ಮೊದಲಿನ ಥರ ಹಾಡನ್ನು ಹಾಡಲು ಬರ್ತಾ ಇದ್ದಾರೆ ಉದಗಟ್ಟಿ ಜಾತ್ರೆಗೆ. ತಪ್ಪದೆ ನೀವು ಬನ್ನಿ, ನಾವು ಬರ್ತೀವಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮಾಳು ಅಣ್ಣ ಮತ್ತು ಪರಸು ಅಣ್ಣನ ಅಭಿಮಾನಿಗಳು ಕ್ರಿಯೇಷನ್ ಈ ಮಾಡೋರಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀವಿ. ಹಾಗೆ ನಮ್ಮ ವಿಡಿಯೋನ ತಪ್ಪದೇ ನೋಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.